नमस्ते गेळेयरे, ಹರಿಯುವ ನೀರಿಗೆ ಅಡ್ಡಗಟ್ಟಿದರೆ, ಬೀಸುವ ಗಾಳಿಗೆ ಗೋಡೆ ಕಟ್ಟಿದರೆ ಉಳಿಯಲಾದೀತೆ. ಕಾಮನ್ ಸೆನ್ಸ್ ಇರೋರು ಯಾರು ನೀರಿನ ಉದ್ಭವ ಉದಕೋದ್ಭವವನ್ನು ನಿಲ್ಲಿಸಲಾರರು? ಕಾವೇರಿ ತಲಕಾವೇರಿ ಕಾವೇರಿ ಹುಟ್ಟುವ ಸ್ಥಳವನ್ನ ಇದುವರೆಗೂ ಯಾರು ಸೀಲ್ ಮಾಡಲಿಲ್ಲ? ಅಂತಹ ಘೋರ ಅನಾಹುತ ಒಂದು 1964 ರಲ್ಲಿ ಆಯಿತು. ಸಾವಿರಾರು ವರ್ಷಗಳ ಹಿಂದೆ ತಿರುಪತಿ ತಿಮ್ಮಪ್ಪನ ಮೂರ್ತಿಯೂ ಇಲ್ಲದ ಸಮಯದಲ್ಲಿ ಅಲ್ಲೊಂದು ನೀರಿನ ಉಗಮವಾಗುತ್ತಿತ್ತು, ನೀರಿನ ಉದ್ಭವವಾಗುತ್ತಿತ್ತು. ನೀರಂದರೆ ಉದಕ, ನೀರು ಹುಟ್ಟುತ್ತಿತ್ತು, ಅತ್ಯಂತ ಶ್ರೇಷ್ಠ ನೀರಾಗಿತ್ತು, ಗಂಗೆ ಸಮಾನ. ಕೈಲಾಸ ಪರ್ವತದಲ್ಲಿ ಹುಟ್ಟುವ ಬ್ರಹ್ಮಪುತ್ರಕ್ಕೆ ಸಮಾನ, ಸೂರ್ಯನಿಂದ ಹುಟ್ಟಿ ಬಂದ ಯಮುನೆ ತಪತಿಯರಿಗೆ ಸಮಾನ. ಕಳಸದ ಹತ್ತಿರ ಇರುವ ಗಂಗಾ ಮೂಲ ದಲ್ಲಿ ಹುಟ್ಟುವ ತುಂಗಭದ್ರೆಯರ ಸಮಾನ. ಗಂಗಾ ಸಿಂಧುಶ್ಚ ಕಾವೇರಿ ಯಮುನಾ ಚ ಸರಸ್ವತಿ ರೇವಾ ಮಹಾನದಿ ಗೋದಾ ಬ್ರಹ್ಮಪುತ್ರ ಪುನಾತು ಮಾಂ ಅಂತ ಈ ಎಲ್ಲ ನದಿಗಳಿಗೆ ಸಮಾನ. ಅದಕ್ಕಿಂತ ಒಂದು ಗುಲಗಂಜಿಯಷ್ಟು ಎತ್ತರದಲ್ಲಿರುವ ಸರಸ್ವತಿ ಅಂತರ್ಗಾಮಿನಿಗೆ ಸಮಾನ ಎಂದರೆ ತಪ್ಪಾಗಲಾರದು. ಸರಸ್ವತಿ ಹುಟ್ಟಿ ಎಲ್ಲಿ ಮಾಯವಾಗುವಳೋ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಂತಹ ನಿಗೂಢ ನದಿಯೊಂದು ಹೆಸರು ವಿರಜ. ಆ ನಿಗೂಢ ನದಿಯೊಂದು ಹುಟ್ಟುತ್ತಿತ್ತು ತಿರುಪತಿಯ ತಿರುಮಲೆಯ ತಲೆಯ ನೆತ್ತಿಯ ಮೇಲೆ. ಅಲ್ಲಿ ಹೋಗಿ ನೆಲೆಸಿದ್ದು ಶ್ರೀ ವೆಂಕಟೇಶ್ವರರು. ಬ್ರಹ್ಮಚರ್ಯವನ್ನ 6 ತಿಂಗಳು ಪಾಲಿಸಿ ಆ ಪವಿತ್ರ ನದಿಯ ಉಗಮದಲ್ಲಿ ಹೋಗಿ ಲೋಕ ಕಲ್ಯಾಣಕ್ಕಾಗಿ ನಿಂತರು ಕಲ್ಯಾಣ ವೆಂಕಟೇಶ್ವರರು. ಅಲ್ಲಿ ನಿಮಗೆ ಲಕ್ಷ್ಮಿ ಹೃದಯ ಸಮುದ್ರದಲ್ಲಿ ಆತನ ಹೃದಯ ಕಮಲದಲ್ಲಿ ಮಾತ್ರ ಗೋಚರಿಸುವಳು. ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮನ ಪ್ರತಿರೂಪ. ಅದು ವಿಶ್ವವೆಲ್ಲ ವ್ಯಾಪಿಸಿರುವ ವಿಷ್ಣು ರೂಪ. ಅದು ರೂಪವಿಲ್ಲದ ಅಪ್ರಾಕೃತ ರೂಪ. ಅದು ಸಮೂರ್ತವಲ್ಲ, ಅದು ಅಮೂರ್ತ ರೂಪಕ್ಕೆ ಸಮೂರ್ತ ಕೊಟ್ಟದ್ದು ವೆಂಕಟರಮಣ. ಅರ್ಥವಾಗದವರಿಗೆ ದೇವರು ಅರ್ಥವಾಗಲಿ ಅಂತ ಹೋಗಿ ನಿಂತ ಸ್ಥಳ ಅದು ತಿರುಪತಿ ತಿರುಮಲೆ. ಅಲ್ಲಿ ಅಲುಮೇಲು ಮಂಗಮ್ಮನನ್ನ ಮಂಗಾಪುರದಲ್ಲೇ ಬಿಟ್ಟು 6 ತಿಂಗಳು ಬ್ರಹ್ಮಚರ್ಯದ ನಂತರ ಮೊಣಕಾಲಿನಲ್ಲಿ ಹತ್ತಿದ ಸಾಲಿಗ್ರಾಮ ಬೆಟ್ಟ. ಅದು ಅಂತಹ ಬೆಟ್ಟದ ಮೇಲೆ ವೆಂಕಟರಮಣರೇ ಪಾದದಲ್ಲಿ ಮುಟ್ಟಬಾರದೆಂದು ಮೊಣಕಾಲಿನಲ್ಲಿ ಹತ್ತಿ ಹೋಗಿ ಶ್ರೀವಾರಿ ಪಾದದ ಮುಖಾಂತರ ಮೇಲೆ ದಟ್ಟ ಕಾನನದಲ್ಲಿ ನೆಲೆಸಿರಬೇಕಾದ್ರೆ ಅಲ್ಲಿ ಮನುಷ್ಯ ಬಿಡ್ಲಿಲ್ಲ. ಬಿಟ್ಟರು ಸರಿ ಹೋಗು. ವೆಂಕಟರಮಣ ವೆಂಕಟೇಶ್ವರ ಪುರಾಣದಲ್ಲಿ ಹೇಳುವ ಹಾಗೆ ಇಲ್ಲಿ ಬರುವವರು ಐಹಿಕ ಭೋಗಗಳನ್ನು ಬಯಸುವರು, ಮನೆ ಬಯಸುವವರು, ಮದುವೆ ಬಯಸುವವರು, ವಿದೇಶ ಪ್ರಯಾಣ ಬಯಸುವವರು, ಮಕ್ಕಳ ಮದುವೆ ಬಯಸುವವರು, ಸಂಸಾರದ ಏಳಿಗೆ ಬಯಸುವವರು, ಐಶ್ವರ್ಯದ ಹೊಳೆ ಬಯಸುವವರು. ಕೋಟ್ಯಾಂತರ ಮಂದಿ ಬರಬಹುದು, ಅವರಿಗೆ ಬಯಸಿದ್ದೆಲ್ಲ ನಾನು ಕೊಡಬಹುದು. ಆದರೆ ಯಾರೋ ಒಬ್ಬ ಎಂದೋ ಒಂದು ದಿನ ಬಂದು ನನ್ನನ್ನೇ ಬಯಸುತ್ತಾನೆ, ಅವನಿಗಾಗಿ ನಾನು ಕಾಯುತ್ತಾ ನಿಂತಿದ್ದೇನೆ ಎಂದು ಹೇಳುತ್ತಾರೆ.
ಅಂದ್ರೆ ಅರ್ಥ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಯಾರೋ ಒಬ್ಬ ಮುಕ್ತಿಕಾರಕ ಜನ್ಮ ಅನ್ನಮಯ್ಯನಂತವರು ಬರುತ್ತಾರೆ, ಅವ್ರಿಗೋಸ್ಕರ ಇಲ್ಲಿ ಕಾದು ನಿಂತಿದ್ದೇನೆ, ಮಿಕ್ಕ ಬಯಕೆಯ ಜನಗಳನ್ನ ನೋಡಿ ನಗುತ್ತಲಿರುತ್ತೇನೆ ಅಂತ. ಅತ್ಯಂತ ಶ್ರೇಷ್ಠವಾದ ನಗುನಂತೆ ಆ ಮೂರ್ತಿ. ಎಲ್ಲ ಮೂರ್ತಿಗಳಿಗೆ ಮುಂದೆ ಮಾತ್ರ ಅಲಂಕಾರ ಇರುತ್ತೆ, ಆದರೆ ವೆಂಕಟೇಶ್ವರ ಮೂರ್ತಿಗೆ ನಾವ್ಯಾರು ಕಾಣದ, ಕೇವಲ ಕೆಲವು ಪುರೋಹಿತರು ಮಾತ್ರ ನೋಡಬಹುದಾದ ಹಿಂಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಅಲಂಕಾರ ಇದೆ. ಕೂದಲನ್ನು ಕೂಡ ಬಿಟ್ಟಿಲ್ಲ ಚಿತ್ರಿಸಿದ್ದಾರೆ. ಜಗತ್ತಿನ ಎಲ್ಲ ಮೂರ್ತಿಗಳಿಗೂ ಮುಂದೆ ಮಾತ್ರ ಅಲಂಕಾರ ಇರುತ್ತೆ, ಶಿಲ್ಪಿಗಳು ಮುಂದೆ ಮಾತ್ರ ಕೆತ್ತಿರುತ್ತಾರೆ, ಈ ಮೂರ್ತಿಗೆ ಹಿಂದೆ ಕೂಡ ಪ್ರತಿಯೊಂದನ್ನು ಕೆತ್ತಿದ್ದಾರೆ. ಆ ದೇವರಿಗೆ ಉಗುರುಗಳನ್ನು ನೀವು ಹೇಳಬಹುದು, ಅದು ಕೆತ್ತಿರುವುದಲ್ಲ, ಭಗವಂತ ನಿಂತಿರುವುದು ಶಿಲೆಯಾಗಿರುವುದು ಅಂತ. ನಿಮಗೆ ಅರ್ಥವಾಗುವುದಿಲ್ಲ, ಓಕೆ ಶಿಲೆಯಾಗಿರುವುದೆಂದೇ ನಂಬೋಣ. ಆ ಮೂರ್ತಿಗೆ ಹಿಂದೆ ಗಿರಿಜೆ ಇದೆ, ಪ್ರಭಾವಲಯ ಇದೆ. ಆದರೆ 1000 ವರ್ಷಗಳಿಗೂ ಮುನ್ನ ಕಾಂಚೀಪುರದ ನಿವಾಸಿಯಾದ ರಾಮಾನುಜರು ಅಲ್ಲಿ ಬಂದು ಆ ದೇವರಿಗೆ ಶಂಖಚಕ್ರಗಳನ್ನು ಇಡುತ್ತಾರೆ. ಅದಕ್ಕೆ ಮುನ್ನ 2 ಹಸ್ತಗಳಿಂದ ಇದ್ದ ಮೂರ್ತಿ ಅದು. ಶಂಖಚಕ್ರಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಯೂಶುವಲಿ 24 ತೀರ್ಥಂಕರರು ಹೇಗೆ, ಹಾಗೆ ವಿಷ್ಣುವಿನ 24 ಮೂರ್ತಿ ರೂಪಗಳಲ್ಲಿ ಶಂಖಚಕ್ರ ಗದಾ ಪದ್ಮ ಇರುತ್ತೆ. ಇಲ್ಲಿ ವರದ ಹಸ್ತ ಇದೆ, ಅಭಯ ಹಸ್ತ ಇಲ್ಲ ಇಲ್ಲಿ, ಆದರೆ ಶಂಖಚಕ್ರ ಇದೆ. ಅದಕ್ಕೆ ಮುಂಚೆ ಅಲ್ಲಿ ಇರಲಿಲ್ಲ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಬಿಡಿ, ಅಲ್ಲಿ ಕೆಲವು ಅಪರಾಧಗಳು ನಡೆದಿದೆ. ರಾಮಾನುಜರ ಕಾಲದಿಂದಲೂ ಅಲ್ಲಿ ಸತತವಾಗಿ ವೆಂಕಟೇಶ್ವರನ ಪದತಲದಲ್ಲಿ ವಿರಜಾ ನದಿ ಹುಟ್ಟುತ್ತಿತ್ತು. ಎಷ್ಟು ಹುಟ್ಟುತ್ತಿತ್ತು ಗೊತ್ತೇ? ದಿನ ಬೆಳಗ್ಗೆ ಪುರೋಹಿತರು ಒಬ್ಬರು ಅಲಂಕಾರ ಮಾಡುತ್ತಿದ್ರೆ, ಕೆಲವರು ದರ್ಶನ ಮಾಡುತ್ತಿದ್ರೆ, ಇಬ್ಬರು ಪುರೋಹಿತರಿಗೆ ಒಳಗಡೆ ಇರೋ ನೀರನ್ನ ಮರಗಳಿಂದ ಆಚೆ ಚೆಲ್ಲಬೇಕಾಗಿತ್ತು. ಅಷ್ಟು ನೀರು ಉದ್ಭವ ಆಗ್ತಾ ಇತ್ತು. ಕಾಲಕ್ರಮೇಣ ಈ ನೀರಿನ ಪ್ರಾಬ್ಲಮ್ ಜಾಸ್ತಿ ಆಯಿತು ಅನ್ಸತ್ತೆ. 1964ರವರೆಗೂ ಈ ನೀರಿತ್ತು, ಬರ್ತಾನೇ ಇತ್ತು ನೀರು. ನೀರಿನ ಉಗಮ ಅಲ್ಲಿ ತಿರುಗಿ ದೇವಸ್ಥಾನದ ನೈಋತಿಯ ಕಡೆ ಹೊರಡಿ ವಾಯುವ್ಯದ ಮುಖಿಯನ್ನ ಈಶಾನ್ಯದ ಪುಷ್ಕರಣಿಗೆ ಬಂದು ಸೇರುತ್ತಿತ್ತು ನೀರು. ಆ ಪುಷ್ಕರಣಿಗೆ ನೀರು ಎಲ್ಲಿಂದ ಬಂತು ಅಂತ ನೀವು ಕೇಳಬಹುದು. ಆ ದೇವರ ಪಾದದಿಂದ ಬಂತು, ಆದರೆ ಅಜ್ಞಾನದಿಂದಲೋ, ಮೂರ್ಖತನದಿಂದಲೋ, ಅಹಂಕಾರದಿಂದಲೋ ಗೊತ್ತಿಲ್ಲ, ದೇವಾಲಯದ ಹಿರಿಯರು ಮತ್ತು ಪುರೋಹಿತರು ಅವರಿಗೆ ನಿತ್ಯ ನೀರೊಳಗಡೆ ಭಗವಂತನ ಸೇವೆಗಳನ್ನು ಮಾಡುತ್ತಾ ಆ ರೇಷ್ಮೆ ಪಂಚೆಗಳು, ಇತ್ತೀಚೆಗೆ ಬಂದ 1800ರ ನಂತರ ಬಂದ ರೇಷ್ಮೆ ಪಂಚೆಗಳು, ರೇಷ್ಮೆ ವಸ್ತ್ರಗಳು, ಇವೆಲ್ಲ ನೀರಿನಿಂದ ತೊಂದರೆಯಾಗುತ್ತಿತ್ತು ಅನ್ನೋ ಭಾವನೆ ಬಂದು, ಮತ್ತೆ ವಯಸ್ಸಾದ ಪಂಡಿತರಿಗೆ ಶುಗರ್ ಮುಂತಾದ ಕಾಯಿಲೆಗಳಿಂದ, ಮಧುಮೇಹ ಮುಂತಾದ ಕಾಯಿಲೆಗಳಿಂದ ಕಾಲಲ್ಲಿ ಗಾಯಗಳಾಗ್ತಿತ್ತು ಬೆರಳುಗಳ ನಡುವೆ. ಇವನ್ನೆಲ್ಲ ಅವಾಯ್ಡ್ ಮಾಡಲು ದೇವಾಲಯದಿಂದ ಒಂದು ತೀರ್ಮಾನ ಮಾಡಿ ಆ ದೇವರಿಗೆ ಫ್ಲೋರಿಂಗ್ ಚೇಂಜ್ ಮಾಡಿಬಿಡ್ತಾರೆ. ತಾವರೆಯ ದಳದ ಮೇಲೆ ನಿಂತಿರುವಂತಹ ವೆಂಕಟೇಶ್ವರ ಸತತ ನೀರಿನ ಮೇಲಿರುವ ತಾವರೆ ವಿರಜೆ, ನೀರಜೆ, ವಿರಜೆ ಅಂದರೆ ವಿಶೇಷವಾದ ತಾವರೆ, ವಿಶೇಷವಾದ, ವಿಶೇಷದಲ್ಲಿ ಜನ್ಮಿಸಿದ ತಾವರೆ. ನೀರಜೆ ಅಂದರೆ ನೀರಿನಲ್ಲಿ ಜನ್ಮಿಸಿದವಳು, ಪದ್ಮಜ ಅಂದರೆ ಪದ್ಮದಲ್ಲಿ ಜನ್ಮಿಸಿದವಳು, ಪಂಕಜ ಅಂದರೆ ಆ ತಾವರೆಯ ಪಂಕದಲ್ಲಿ ಜನ್ಮಿಸಿದವಳು ಅಂತ. ಆ ನೀರಜ ಎನ್ನುವ, ವಿರಜ ಎನ್ನುವ ನದಿಯೇ ಅಲ್ಲಿ ತಾವರೆಯ ಮೇಲೆ ನಿಂತಿರುವಂತಹ ಶ್ರೀನಿವಾಸರು. ಶ್ರೀ ಅಂದರೆ ಪತ್ನಿ ಎದೆಯಲ್ಲಿರುವುದರಿಂದ ಶ್ರೀನಿವಾಸರು ಅಂದು ಇವರ ಮೂರ್ಖತನದ ನಿರ್ಧಾರದಿಂದಾಗಿ ಆ ಗರ್ಭಗುಡಿಯಲ್ಲಿ ವಿರಜೆ ಮೇಲೆ ಬರದಂತೆ ಫ್ಲೋರಿಂಗ್ ಬದಲಿಸಿದರು. ಹುಟ್ಟುವ ನೀರನ್ನು ಹುಟ್ಟದ ಹಾಗೆ ಮಾಡಲು ಪ್ರಯತ್ನ ಮಾನವನ ಮೊಟ್ಟ ಮೊದಲ ತಪ್ಪು.
ತಿರುಪತಿಯಲ್ಲಿ ತಿರುಮಲೆಯಲ್ಲಿ ಹುಟ್ಟುವ ನೀರು ಎಲ್ಲಿ ಹೋಗುತ್ತೆ ಮುಚ್ಚಿದ್ರೆ ಅನ್ನೋ ಪರಿಜ್ಞಾನ ಇಲ್ಲದೆ ಮುಚ್ಚಿದ್ರು ಆ ನೀರು ತಡೆಯಿತು 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 ಈಗ ಅದರ ಪರಿಣಾಮ ಉಕ್ಕಿ ಹರಿದು ಮತ್ತೆ ಒಳಗಡೆ ನುಗ್ಗಿದಳು ಆಕೆ ಈಗ ತಿರುಪತಿ ತಿರುಮಲೆ ಜಲಪಾತಗಳಿಂದ 2000 ವರ್ಷಗಳಲ್ಲಿ ಕಂಡರಿಯದ ಜಲಪಾತಗಳಿಂದ ತುಂಬಿರಲು ಕಾರಣ ಆ ವಿರಜಾ ನದಿಯ ಉಗಮದ ಉದಕ ಉಗಮದ ಉದಕೋದ್ಭವದ ಮುಚ್ಚುವಿಕೆಯ ಕಾರಣವಾಯಿತು ಅಷ್ಟೇ ಅಲ್ಲ ಅನೇಕ ತಪ್ಪುಗಳು ನಡೆದವು ಒಳಗಡೆ ಇಟ್ಟ ರೇಷ್ಮೆಯ ಮಾತು ಮಾತಿಗೆ ಯಾಕೆ ರೇಷ್ಮೆ ಹೇಳ್ತಾ ಇದೀನಿ ಅಂತ ಇವತ್ತು ಗಂಟಾ ಘೋಷವಾಗಿ ಹೇಳುತ್ತಿದ್ದೇನೆ ಅಹೋರಾತ್ರ ನಿಮಗೆಲ್ಲ ಆ ತಿರುಮಲೆಯ ದೇವರಿಗೆ ನೀನ್ ವೆಜ್ ನಾನ್ ವೆಜ್ ಅನ್ನುವ ಭೇದ ಭಾವ ಇಲ್ಲ ನಿಮ್ಮ ನಿಮ್ಮ ಆಹಾರ ಸೇವನೆಗಳು ನಿಮಗೆ ಸೇರಿದ್ದು ಆತ ಮಾತ್ರ ಎಲ್ಲರಿಗೂ ಸಮನು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯಃ ಅಂತ ಹೇಳ್ತಾನೆ ಅವನು ಯಾಕೆ ಮಾತು ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ಅನೇಕರು ಇಂದು ಬೇರೆ ಬೇರೆ ಆಹಾರ ತಗೊಳ್ಳೋರು ಗಿಲ್ಟ್ ಇಂದ ತಗೋತಾ ಇದ್ದಾರೆ ಮಾಂಸಾಹಾರ ತೆಗೆದುಕೊಳ್ಳೋರು ಅಯ್ಯೋ ನಾನು ತಪ್ಪು ಮಾಡ್ತಾ ಇದೀನಿ ನಮ್ಮನ್ನ ದೇವರು ಇಷ್ಟಪಡಲ್ಲ ಅನ್ನೋ ಭಾವನೆ ಇಟ್ಕೊಂಡಿದ್ದಾರೆ ನೋಡಿ ಯಾವ ಆಹಾರದಕ್ಕೆ ವಿಷ್ಣು ಯಾವತ್ತು ಇಂಟರ್ಫಿಯರ್ ಆಗಲ್ಲ ನೀವು ಮಾಡಿಕೊಂಡ ಪಾಪ ಪುಣ್ಯಗಳಿಗೆ ಅವನು ಬಾಧ್ಯನಲ್ಲ ಅವನು ನಿಮ್ಮನ್ನ ಸಮವಾಗಿ ಪ್ರೀತಿಸುತ್ತಾನೆ ಪ್ರೀತಿ ಅಂದ್ರೆ ಕ್ಷಮೆಯಲ್ಲ ಪ್ರೀತಿ ಅಂದ್ರೆ ಪ್ರೀತಿ ಅಷ್ಟೇ ನಾವು ಮಾಡಿದ ಕರ್ಮಫಲ ನಮಗೆ ಹಾಗಾಗಿ ನೋಡಿ ಅದಕ್ಕೆ ಉದಾಹರಣೆ ಕೊಡ್ತೀನಿ ಆ ಭಗವಂತನಿಗೆ ಶುಕ್ರವಾರ ಅಭಿಷೇಕದ ನಂತರ ಹಚ್ಚುವುದು ಪುನುಗು ತೈಲ ಪುನುಗು ತೈಲ ಬರುವುದು ಎಲ್ಲಿಂದ ಪುನುಗು ಬೆಕ್ಕಿನಿಂದ ಹಿಂದೆ ಪ್ರಾಕೃತಿಕವಾಗಿ ಪುನುಗು ಬೆಕ್ಕಿನ ಪುನುಗನ್ನ ತೆಗೆಯುತ್ತಿದ್ದರು ಇಂದು ಪುನುಗು ಬೆಕ್ಕಿನ ಪುನುಗು ತೆಗೆಯಬೇಕು ಅಂದ್ರೆ ಪುನುಗು ಬೆಕ್ಕಿಗೆ ಚಿತ್ರ ಹಿಂಸೆ ನೀಡಲಾಗುತ್ತೆ ಅಷ್ಟೇ ಅಲ್ಲ ಗರ್ಭಗುಡಿಯಲ್ಲಿ ಬೆಕ್ಕುಗಳನ್ನು ಸಾಕಲಾಯಿತು ಯಾಕೆ ಅಲ್ಲಿ ಇಟ್ಟ ರೇಷ್ಮೆ ವಸ್ತ್ರಗಳನ್ನು ಇಲಿಗಳು ಕಚ್ಚುತ್ತಿರುವುದರಿಂದ ಆ ಇಲಿಗಳನ್ನು ಹದ್ದುಬಸ್ತಿಗೆ ತರಲು ಬೆಕ್ಕುಗಳನ್ನು ಸಾಕಲಾಯಿತು ಅಲ್ಲಿ ಮಾಂಸಾಹಾರರಿಗೆ ಪ್ರಥಮ ಎಂಟ್ರೆನ್ಸ್ ಸಿಕ್ಕಂಗಾಯಿತು ಗರ್ಭಗುಡಿಯೊಳಗೆ ಅಲ್ಲವೇ ಇದು ಅಜ್ಞಾನವಲ್ಲವೇ ಆ ರೇಷ್ಮೆ ಬಟ್ಟೆಯ ಇಲ್ಲದಿದ್ರೆ ಇಲಿಗಳೇನಕ್ಕೆ ಬರ್ತಿತ್ತು ಇಲಿಗಳು ದೇವರಲ್ಲವೇ ಇಂತಹ ಪ್ರಶ್ನೆಗಳು ಕಾಡಿತು ಅಲ್ಲಿ ಬೆಕ್ಕುಗಳು ಒಳಗೆ ಬರೋದು ಹೊರಗೆ ಹೋಗೋದು ಸಂಸಾರ ನಡೆಸಕ್ಕೆ ಶುರು ಮಾಡಿದವು ಆ ಗರ್ಭಗುಡಿಯ ದೇವರ 7.5 ಸುತ್ತಳತೆ ಆ ಗರ್ಭಗುಡಿ ಇದಾಗಿದೆ ಹಿಂದೆ ಶಿಲ್ಪಶಾಸ್ತ್ರದಲ್ಲಿ ಗರ್ಭಗುಡಿಯ ಮೂರ್ತಿಯ 7.5 ಸುತ್ತಳತೆಯಲ್ಲಿ ಗರ್ಭಗುಡಿ ಮಾಡಲಾಗುತ್ತೆ ಅಷ್ಟು ದೊಡ್ಡ ಗರ್ಭಗುಡಿ ಅದು ಏಣಿ ಹಾಕಿಕೊಂಡು ದೇವರನ್ನ ಅಭಿಷೇಕ ಮಾಡಬೇಕಾಗುತ್ತೆ ಆಭರಣ ತೊಡಿಸಬೇಕಾಗುತ್ತೆ ಕೃಷ್ಣದೇವರಾಯರು ಕೊಟ್ಟಿರುವಂತಹ 27 ಕೆಜಿ ತೂಕದ ಕಿರೀಟ ಅದು ಬಂಗಾರದ್ದು ಅದನ್ನ ಇವರು ಎಷ್ಟೋ ಸಲ ಏಣಿಯ ಮೇಲೆ ಹತ್ತಿ ಹಾಕುವಾಗ ಕೆಳಗೆ ಬಿದ್ದು ಡೆಂಟ್ಸ್ ಆಗಿದೆ ಆ ಡೆಂಟ್ಸ್ ನ ತೆಗೆಯಲಿಕ್ಕೂ ಆಗಿಲ್ಲ ಅಷ್ಟು ಕಷ್ಟದ ಕೆಲಸ ಆ ದೇವರಿಗೆ ಅಭಿಷೇಕ ಮಾಡೋದು ಅಲಂಕಾರ ಮಾಡೋದು ಇವೆಲ್ಲ ಇರಲಿ ವಿರಜೆಯನ್ನು ಯಾಕೆ ನಿಲ್ಲಿಸಿದ್ರಿ ಹುಟ್ಟುವ ನದಿಯನ್ನು ನಿಲ್ಲಿಸಿದ ಪರಿಣಾಮ ಇಂದು ನೀರನ್ನ ಆವರಣವಾಯಿತು ಇಷ್ಟಕ್ಕೂ ಹೋ ಸೈ ಆದರೆ ಮತ್ತೊಂದು ತೊಂದರೆ ಅಲ್ಲಿನ ಜನಕ್ಕೆ ನಾವು ಚಿಕ್ಕವರಿದ್ದಾಗ 3 ದಿನ ಕ್ಯೂಯಲ್ಲಿ ನಿಂತ್ಕೋತಿದ್ರು ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗೋರು ದರ್ಶನ ಇಲ್ಲದೆ ವಾಪಸ್ ಬರ್ತಿರ್ಲಿಲ್ಲ ಧರ್ಮದರ್ಶನ ಆದರೆ ಕ್ರಮೇಣ 100 ರೂಪಾಯಿ ದರ್ಶನ 200 ರೂಪಾಯಿ ದರ್ಶನ 300 ರೂಪಾಯಿ ದರ್ಶನ ಅಧರ್ಮ ದರ್ಶನವೇ ಹೆಚ್ಚಾಗಿ ಧರ್ಮದರ್ಶನವೇ ಇಲ್ಲ ಎಂದಾಯಿತು ಕರೋನಾ ಟೈಮಲ್ಲಿ ಧರ್ಮದರ್ಶನವೂ ಇಲ್ಲ ಅಧರ್ಮ ದರ್ಶನವೂ ಹೆಚ್ಚಾಗಾದಾಗ ಭಗವಂತ ಅಲ್ಲಿ ಮೌನವಾಗಿ ಏಕಾಂಗಿಯಾಗಿರಲು ಪ್ರಯತ್ನಿಸುತ್ತಾನೆ ಅರ್ಥ ಮಾಡ್ಕೊಳ್ಳಿ ದೇವರಿಗೆ
ಫೀಲಿಂಗ್ಸ್ ಇಲ್ಲ ಐಎಎಸ್ ಆಫೀಸರ್ ಐಪಿಎಸ್ ಆಫೀಸರ್ ಐಆರ್ಎಸ್ ಆಫೀಸರ್ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಎಂಪಿ ಎಂಎಲ್ಎ ಇವರಿಗೋಸ್ಕರನೇ ಕಡೆಗೆ ಆ ದೇವಸ್ಥಾನ ನಿಯಮವಾಯಿತು ಮಠಮಾನ್ಯದವರಿಗೆ ಅಧಿಕಾರಿ ವರ್ಗಕ್ಕೆ ಅವರ ಬಂಧು ವರ್ಗಕ್ಕೆ ಅವರ ಬಳಗಕ್ಕೆ ಮಾತ್ರ ಆ ದೇವಸ್ಥಾನ ಸೀಮಿತವಾಯಿತು ಇತ್ತೀಚೆಗೆ ಹೋದ 40 ಜನ 100ಕ್ಕೆ 40 ಜನ ದರ್ಶನ ಇಲ್ಲದೆ ಹಿಂದಿರುಗುವವರಿದ್ದಾರೆ ಬಡವ ಬಲ್ಲಿದರು ಪದ್ಮಾವತಿ ಗೆಸ್ಟ್ ಹೌಸ್ ಅಲ್ಲಿ ಒಂದು ಸಲ ಒಂದು ಹೆಣ್ಣಿಗೆ ಅಹೋರಾತ್ರ ಕರೆದುಕೊಂಡು ಹೋಗಿದ್ದ ಗುಂಪಿನ ಒಂದು ಹೆಣ್ಣು ಮಗುಗೆ ಅರ್ಜೆಂಟ್ ಆಗಿ ಅಲ್ಲಿನ ಒಂದು ಕ್ಲಾಕ್ ರೂಮ್ ನ ಬಳಸಬೇಕಾಯಿತು ಹೋಗಿ ಕೇಳಿದ್ದಕ್ಕೆ ಎಂಪಿ ಲೆಟರ್ ತಗೊಂಡ್ಬನ್ನಿ ಅಂದ್ರು ಎಂಪಿಗೂ ಇದಕ್ಕೂ ಏನು ಸಂಬಂಧ ನನಗೆ ಅರ್ಥ ಆಗಲಿಲ್ಲ ಭಗವಂತನ ಸಾನ್ನಿಧ್ಯದಲ್ಲಿ ಅನಾಚಾರ ಶುರುವಾಯಿತು ರೂಮ್ ಖಾಲಿ ಇದೆಯಂತೆ ಆದರೆ ಎಂಪಿ ಲೆಟರ್ ಇದ್ರೇನೆ ಕೊಡ್ತಾರಂತೆ ಎಂಪಿಗಳೆಲ್ಲ ಈ ವ್ಯವಹಾರದಲ್ಲಿ ಸಿಕ್ಕಾಕೊಂಡ್ರು ಯಾರಿಗೂ ಒಳ್ಳೆದಾಗಲ್ಲ ಹೇಳ್ತಾ ಇದೀನಿ ತಿರುಪತಿಯ ಮ್ಯಾಟ್ರಲ್ಲಿ ಯಾರ್ಯಾರು ಇವತ್ತು ತಿರುಪತಿ ಹೇಗೆ ನೀರಮಯ ಆಗಿದೆಯೋ ತಿರುಪತಿಯ ಮ್ಯಾಟ್ರಲ್ಲಿ ಯಾರ್ಯಾರು ಭೇದ ಭಾವ ಮಾಡಿದಾರೋ ಅವರೆಲ್ಲರಿಗೂ ಈ ಗತಿ ತಪ್ಪೋದಿಲ್ಲ ಸರ್ವರಿಗೂ ಸಮವಾದ ಭಗವಂತನನ್ನ ಬಂಧಿಸಿಬಿಟ್ರಲ್ರು ಭಗವಂತ ತನ್ನ ಬಂಧನವನ್ನ ತಾನೇ ಬಿಡುಗಡೆಗೊಳಿಸಿಕೊಂಡ ಹೇಗೆ ಪ್ರಥಮ ಸ್ವಾತಂತ್ರ್ಯ ಸೇನಾನಿ ವಾಸುದೇವ ಬಲವಂತ ಪಡಕೆಯನ್ನ ಯುಎಇ ಮರುಭೂಮಿಯ ನಡುವೆ ಒಂದು ಜೈಲಲ್ಲಿ ಬಂಧಿಸಿಟ್ಟಾಗ ಜೈಲಿನ ಕಂಬಿಗಳನ್ನ ಕಿತ್ತು ಆಚೆ ಬರ್ತಾನೆ ಹಾಗೆ ಬಂದರು ದೇವರು ಇವತ್ತು ಇನ್ನಾದರೂ ಬುದ್ಧಿ ಕಲಿಯರೋ ತಿರುಪತಿಯ ದೇವಸ್ಥಾನದ ಆಡಳಿತ ವರ್ಗ ಯಾರಪ್ಪನ ಗಂಟೆಂದು ತೆಗೆದರೋ ಸಾವಿರ ಕಂಬದ ಮಂಟಪವನ್ನ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದ ಸಾವಿರ ಕಂಬದ ಸಾವಿರ ಕಾಲಿನ ಮಂಟಪ ತಿರುಪತಿಯ ದೇಗುಲದ ಆಗ್ನೇಯಕ್ಕಿತ್ತು ಯಾಕೆ ತೆಗೆದ್ರಿ ಅದನ್ನ ಅದರ ರಹಸ್ಯ ಗೊತ್ತೇ ಅಲ್ಲಿ ಡಕಾಯತರಿದ್ರು ಮೊದಲು ದರೋಡೆಕೋರರಿದ್ರು ಪ್ರಾಣಿ ಪಕ್ಷಿಗಳಿತ್ತು ಮೊನ್ನೆ ಅಹೋರಾತ್ರ ಬಂದಾಗ ಒನ್ ಇಂಚ್ ಗ್ಯಾಪ್ ಅಲ್ಲಿ ಕಾಡು ಹಂದಿ ಅಹೋರಾತ್ರನನ್ನ ಮುಟ್ಟಿಕೊಂಡು ಹೋಯಿತು ವರಹಸ್ವಾಮಿ ದರ್ಶನ ಆಗಿರಲಿಲ್ಲ ದರ್ಶನ ಕೊಟ್ಟಂಗಾಯಿತು ಅಂತಹ ಕಾಡು ಪ್ರಾಣಿಗಳ ನಡುವೆ ರಕ್ಷಣೆ ಮಾಡುತ್ತಿದ್ದಂತಹ ಸಾವಿರ ಕಂಬದ ಮಂಟಪವನ್ನ ಒಂದು ಆಂಟಿಕ್ ಎಥ್ನಿಕ್ ಒಂದು ಪುರಾತನವಾದ ಸ್ಟ್ರಕ್ಚರ್ ಅಂತಾನು ನೋಡದೆ ರೀಕನ್ಸ್ಟ್ರಕ್ಷನ್ ಗೆ ಹಣ ಸಿಗುತ್ತೆ ಅಂತ ಕಾಂಟ್ರಾಕ್ಟರ್ಸ್ ಗೆ ಏನು ಮಾಡಿದ್ರೋ ಗೊತ್ತಿಲ್ಲ ಅದನ್ನೆಲ್ಲ ಸಮ ಮಾಡಿಬಿಟ್ರು ಬೇರೆ ಕಡೆ ಎತ್ಕೊಂಡು ಹೋಗಿ ರೀಕನ್ಸ್ಟ್ರಕ್ಷನ್ ಆದರೂ ಮಾಡಬಹುದಾಯಿತು ಇಷ್ಟ ಬಂದ ಹಾಗೆ ನೀತಿ ನಿಯಮಗಳನ್ನು ಮಾಡಿದ್ರು ಯಾವುದೋ ಇದು ನೀತಿ ಯಾರಪ್ಪನ ಗಂಟು ತಿರುಪತಿ ಕರ್ನಾಟಕಕ್ಕೂ ತಿರುಪತಿಯ ಪಾಲಿದೆ ಆಂಧ್ರಪ್ರದೇಶಕ್ಕೆ ಭಾಷಾವಾರು ಪ್ರಾಂತ್ಯದ ರಚನೆಯಲ್ಲಿ ಆಂಧ್ರಪ್ರದೇಶಕ್ಕೆ ಸೇರಿದ್ರು ಕರ್ನಾಟಕದ ರಾಜ್ಯರ ಪಾಲಿದೆ ಅದಕ್ಕೆ ಕರ್ನಾಟಕ ರಾಜ್ಯರಾದ ಬಿಟ್ಟಿ ದೇವ ತಿರುಪತಿಯ ರಕ್ಷಣೆಗೆ ನಿಂತಿದ್ದ ವಿಷ್ಣುವರ್ಧನ ಕರ್ನಾಟಕದ ವಿಷ್ಣುವರ್ಧನ ಸಾವಿರ ವರ್ಷಗಳ ಹಿಂದೆ ತಮಿಳಿನ ಚೋಳರು ವಿಷ್ಣು ದೇವಾಲಯಗಳನ್ನು ನೆಲಸಮ ಮಾಡುವಾಗ ಅಡ್ಡ ನಿಂತು ಪ್ರಾಣ ಕೊಟ್ಟು ರಕ್ಷಿಸಿದಂತ ದೇಗುಲ ದೇಗುಲಕ್ಕೆ ಯಾವುದೋ ಗಡಿ ಇಡೀ ವಿಶ್ವಕ್ಕೆ ಸೇರಿದ ದೇಗುಲ ಅದು ಇಂಡಿಪೆಂಡೆಂಟ್ ಟೆರಿಟರಿ ಆಗಬೇಕದು ಅಷ್ಟು ಪವಿತ್ರ ಅದು ಆ ಜಾಗ ಎಲ್ಲರಿಗೂ ಸಮವಾಗಿ ಸೇರಿರುವ ಜಾಗ ಅದು ಆಂಧ್ರದವರು ಕನ್ನಡದವರು ಅನ್ನೋ ಭೇದವಿಲ್ಲದೆ ಎಲ್ಲ ರಾಜರು ರಕ್ಷಿಸಿದಂತಹ ಜಾಗ ಅದು ಎಲ್ಲರಿಗೂ ಸೇರಿದ್ದದು ಅಂತಹ ಜಾಗದಲ್ಲಿ ಹಣಕಾಸಿನ ವ್ಯವಹಾರವೇ ನಿಮಗೆ ಆ ತಿರುಪತಿಗೆ ಬರುವ ಬಡ್ಡಿಯಲ್ಲಿ ಎಲ್ಲರಿಗೂ ಧರ್ಮದರ್ಶನವೇ ಕೊಡಬಹುದಾಗಿತ್ತು ನೀವು ಲಡ್ಡಿಗೂ ಹಣ ಬಡ್ಡಿಗೂ ಹಣ ಇವಾಗ ಅನುಭವಿಸ್ತಾ ಇಲ್ಲ ನೀವು ಇದು ಎರಡನೇ ವಾರ್ನಿಂಗ್ ದೇವರು ಕೊಟ್ಟಿದ್ದು ಮೂರನೇ ವಾರ್ನಿಂಗ್ ಬೇಕೇನ್ರ ನಿಮಗೆ ಆ ಬೆಟ್ಟದ ಕತೆ ತುಂಬಾ ಇದೆ ಆ ಬೆಟ್ಟವೇ ಸಾಲಿಗ್ರಾಮ ಆ ಬೆಟ್ಟದ ಹುಟ್ಟೇ ಒಂದು ಅದ್ಭುತ ಹೇಳ್ತಾ ಹೋದ್ರೆ ಇವತ್ತಿನ ಲೈವ್ ನಿಲ್ಲೋದಿಲ್ಲ ಮತ್ತೆ ಮತ್ತೆ ಬಂದು ಅದರ ಬಗ್ಗೆ ಮಾತಾಡ್ತೀನಿ ಆ ಬೆಟ್ಟದ ಆಕೃತಿಯೇ ಗಗನಗೋಚರಿ ವಸುಂಧರಾದಲ್ಲಿ ಬರೆಯಲಾಗಿದೆ 360 ಕಿಲೋಮೀಟರ್ ಇರುವಂತಹ ಆದಿಶೇಷ ಪರ್ವತ ಅದು
ಮೊಸಳೆಯ ಬಾಯಿ, ಮೊಸಳೆಯ ಮುಖ, ಕೋತಿಯ ಕಣ್ಣು, ಗೋವಿನ ಕಿವಿ, ಆನೆಯ ನಾಲಿಗೆ, ಆನೆಯ ಸೊಂಡಿಲಿನಂತಹ ನಾಲಿಗೆ, ಸಿಂಹದ ಕಾಲು, ಹಂದಿಯ ಹೊಟ್ಟೆ, ನಂದಿಯ ವೃಷಣ, ಮರ್ಮಾಂಗ, ನವಿಲಿನ ಬಾಲ ಹೊಂದಿರುವಂತಹ ಆದಿಶೇಷ ಪರ್ವತದ ತಲೆಯ ಕಂಡ್ರೋದು, ಅದರ ಹೊಟ್ಟೆಯೇ ನಾಭಿಯೇ ಅಹೋಬಿಲ, ಅದರ ಮರ್ಮಾಂಗವೇ ಶ್ರೀಶೈಲ. ನಂಬಿಕೆ ಇಲ್ಲದಿದ್ರೆ ಗೂಗಲ್ ಅಲ್ಲಿ ತೆಗೆದು ನೋಡ್ರು, ಸತ್ಯ ಸತ್ಯತೆಗಳು. 20 ಕಿಲೋಮೀಟರ್ ಉದ್ದದ ಮರ್ಮಾಂಗ ಇದೆ, ಅದು ಶಿವಲಿಂಗದ ಆಕೃತಿಯಲ್ಲಿದೆ. ಅದರ ಬಾಲ ಕೊಡಪ ಕೊಂಡ, ಅದರ ಕಡುಪೆ ಕಡುಪು ಅಂದ್ರೆ ಹೊಟ್ಟೆ, ಕಡುಪೆ ಕಡಪ, ಗಂಡಿ ಆಂಜನೇಯನೇ ಮುಂಗಾಲು. ಚಿತ್ರಾವತಿ ಮತ್ತು ಪೆನ್ನಾ ನದಿಗಳು ಆದಿಶೇಷ ಪರ್ವತದ ಮಕರದ ಆಕೃತಿಗೆ ನೆಕ್ಲೆಸ್ ತರ ಹರಿದು ಹೋಗ್ತಾ ಇದೆ ಕಣ್ರು. ಅಂತಹ ಮೇರು ಪರ್ವತ ಅದು. ಮೇರು ಪರ್ವತ ಉಪಮೆಗೆ ಹೇಳಲಿಲ್ಲ, ನಿಜವಾಗ್ಲೂ ಮೇರು ಪರ್ವತ. ರಷ್ಯಾದಲ್ಲಿದ್ದ ಮೇರು ಪರ್ವತದ ಹತ್ತಿರ ವರುಣ ವಾಯುಗಳು ತಪಸ್ಸು ಮಾಡುತ್ತಾ ಆಟವಾಡುತ್ತಿದ್ದಾಗ, ದೇವತೆಗಳ ಕಾಂಪಿಟಿಷನ್ ಅಲ್ಲಿದ್ದಾಗ, ಯಾರು ಶಕ್ತಿಶಾಲಿ ಎಂದು ಆದಿಶೇಷ ಹೆಡೆಗಳಿಂದ ಆ ಪರ್ವತವನ್ನು ಕಾಪಾಡುವುದು, ವಾಯು ಅದನ್ನು ಊದುವುದು ವರುಣ ವಾಯುರು. ಅವರು ಎಷ್ಟು ಊದಿದ್ರು ಆದಿಶೇಷನ ರಕ್ಷಣೆಯಿಂದ ಅದು ಒಂದು ಚೂರು ಅಲಗಾಡಲಿಲ್ಲ. ಆಯಿತು, ಕಾಂಪಿಟಿಷನ್ ಎಂಡ್ ಆಯಿತು ಅಂತ ದೇವತೆಗಳು ಹೇಳಿದ್ರು, ಆದಿಶೇಷ ಗೆದ್ದ ಅಂದ್ರು. ಆವಾಗ ಆದಿಶೇಷ ಗೆದ್ದನಲ್ಲ ಅಂತ ಒಂದು ಹೆಡೆ ಹಿಂಗೆ ಮಡಿಚ್ಕೊಂಡ ಅಷ್ಟೇ. ಅಷ್ಟೊತ್ತಿಗೆ ಇವರು ಆ ಕೋಪದಲ್ಲಿ ಮತ್ತೆ ಊದಿದ್ರು. ಆ ಒಂದು ಹೆಡೆಯಷ್ಟು ಭಾಗ 360 ಕಿಲೋಮೀಟರ್ ಬಂದು ಇಲ್ಲಿ ಬಿತ್ತು. ಇದು ದೇವತೆಗಳ ಒಂದು ನಾಟಕವಾಗಿತ್ತು. ಯಾಕೆಂದ್ರೆ ಈ ಜಾಗದಲ್ಲಿ ಮೆಡ್ರಾಸ್ ಸಮುದ್ರ ಇದೆಯಲ್ಲ, ಅದನ್ನ ರತ್ನಾಕರ ಅಂತ ಕರೀತಾರೆ. ಸೂರ್ಯ ಹುಟ್ಟುವಾಗ ರತ್ನಗಳಂತೆ ಹೊಳೆಯುತ್ತೆ, ಅದನ್ನ ಬಂಗಾಲ ಕೊಲ್ಲಿ ಅಂತಾರೆ. ಆ ಮೆಡ್ರಾಸ್ ಸಮುದ್ರದ ನೀರು ಬೆಂಗಳೂರಿನವರೆಗೂ ಬರ್ತಾ ಇತ್ತು. ಅದನ್ನ ತಡೆಯಲು ಅಣೆಕಟ್ಟು ತರ ಈ ಪರ್ವತ ಕೂತ್ಕೊಳ್ತು. ಈ ಪರ್ವತ ಇಲ್ಲದಿದ್ರೆ ಇವತ್ತು ಬೆಂಗಳೂರೇ ಇಲ್ಲ. ಆ ನೀರನ್ನು ತಡೆದು ಹಿಡಿದಂತಹ ಕೆರೆಯ ಕಟ್ಟೆ ಅಂತ ತಿಳ್ಕೊಳ್ಳಿ, ಸಮುದ್ರಕ್ಕೆ ಕಟ್ಟಿದ ಕಟ್ಟೆ. ಇನ್ನು ಗಾಳಿಯೂ ಬರದಂಗೆ ಆಗೋಯ್ತು ಈ ಕಡೆಗೆ, ಇನ್ನು ಉಸಿರಾಡದಂಗೆ ಅಂದಾಗ ಕಾಲಹಸ್ತೀಶ್ವರ ಹುಟ್ಟಿ ವಾಯುರ್ಲಿಂಗವಾಗಿ ಆ ಸಂಧಿಯ ಮುಖಾಂತರ ವಾಯು ಈ ಕಡೆ ಬರೋಂಗ್ ಮಾಡಿತು. ಎಂತಹ ಶ್ರೇಷ್ಠ, ಸೈಂಟಿಫಿಕ್ ಆಗಿ ಎಲ್ಲ ವೆಂಕಟೇಶ್ವರ ಪುರಾಣದಿಂದ ಅನೇಕ ಪುರಾಣ, ಸ್ಕಂದ ಪುರಾಣ ಎಲ್ಲದರಲ್ಲೂ ಇದರ ಮಹಿಮೆ ಬರುತ್ತೆ. ಎಷ್ಟು ಹೇಳಿದ್ರು ಸಾಲದು. ಅಂತಹ ಪವಿತ್ರ ತಿರುಪತಿಯಲ್ಲಿ ನಾವು ಹೋಗಿದ್ವಿ, ನಾಚಿಕೆ ಆಗಲ್ಲ ನಿಮಗೆ? ನಾವು ಹೋಗಿದ್ವಿ, ನಮಗೆ ಈಸಿ ದರ್ಶನ ಆಗೋಯ್ತು. ನಮಗೆ ಯಾರೋ ರೆಕಮೆಂಡ್ ಮಾಡಿದ್ರು, MLA ನಿಮ್ಗೆ ಹೆಂಗ್ರಿ ದರ್ಶನ ಆಗುತ್ತೆ? ನೀವು ದರ್ಶನ ಮಾಡ್ಬೇಕಷ್ಟೇ. ನಿಮ್ಮನ್ನ ದೇವರು ನೋಡ್ಬೇಕು ಅಂದ್ರೆ ಕನಕನ ಹಾಗೆ ಧರ್ಮ ದರ್ಶನ ಮಾಡ್ರು, ಕನಕನ ಹಾಗೆ ಧರ್ಮ ದರ್ಶನ ಮಾಡಿ ನಿಮ್ಮ ಮುಖನ ಕಾಲರ್ ಎತ್ಕೊಂಡು ತೋರಿಸ್ರು, ನನ್ನ ಧರ್ಮ ದರ್ಶನ ಬಂದಿದ್ದೀನಿ ದೇವ್ರೆ ಅಂತ. ಅಧರ್ಮ ದರ್ಶನಗಳೆಲ್ಲ ಮಾಡ್ಕೊಂಡು ಹೋಗ್ತೀರಾ ನೀವು. ವಾರಕ್ಕೊಂದ್ಸಲ ಹೋದ್ರು ಯೂಸ್ಲೆಸ್, ನೀವು ದಿನ ಹೋಗಿ ನಿಂತ್ಕೊಂಡ್ರು ಯೂಸ್ಲೆಸ್, ದೇವರು ನಿಮ್ ಕಡೆ ತಿರುಗಿ ಕೂಡ ನೋಡಲ್ಲ. ಇನ್ನೊಬ್ಬರ ದರ್ಶನ ಕದಿಯೋ ಅಂತದ್ದು ಅದು, ಧರ್ಮ ದರ್ಶನ ಮಾಡ್ರು. ನಿಮ್ಗೇನೋ ಜವಾಬ್ದಾರಿ ಇದೆಯಾ ಆ ದೇವಸ್ಥಾನದ್ದು? ದಿನ ಹೋಗಿ ಒಂದು 5 ನಿಮಿಷ ನಿಂತ್ಕೋಬಹುದಷ್ಟೇ, ದೇವಸ್ಥಾನದ ಕೆಲಸಗಳು ಮಾಡಿ. ಇನ್ನೊಬ್ಬರ ದರ್ಶನಕ್ಕೆ ತೊಂದರೆ ಮಾಡೋದೇನ್ರು? ಈ ಕೆಲಸಗಳನ್ನ ಬಿಟ್ಟಾಗ ಮಾತ್ರ ತಿರುಪತಿಯ ಮಂದಿರದಲ್ಲಿ ಧರ್ಮ ಸತ್ಯ ನೆಲೆಸಿದ್ರೆ ಮಾತ್ರ ಸತ್ಯನಾರಾಯಣ ಅಲ್ಲಿ ನಿಂತಿರುತ್ತಾನೆ, ಇಲ್ಲ ಅಂದ್ರೆ ನೀರು ಆವೃತ ಆಗ್ತಾನೆ ಇರುತ್ತೆ. ತಮಾಷೆ ಮಾಡ್ತೀರೇನ್ರೋ ದೇವ್ರ ಹತ್ರ? MLA MP ಆಗೋದು ಇಲ್ಲಿ ದೇಶ ಸೇವೆ ಮಾಡದೆ ತಿರುಪತಿ ಸುತ್ತಕೊಂಡಿರೋದು ಯಾವಾಗ್ಲೂ? ವಾರಕ್ಕೊಂದ್ಸಲ ಏ ತಿರುಪತಿ ಇಲ್ಲಿ ನಮ್ಗೆ ದರ್ಶನ ಫ್ರೀ, ನಾಚಿಕೆ ಆಗಲ್ಲ ನಿಮ್ಗೆ? ಒಂದು ನಿಮಿಷ ಬಿಡುವಿರೋದಿಲ್ಲ CM ಎಲ್ಲರಿಗೂ. ಅಂತದ್ರಲ್ಲಿ ಹೋಗೋದು ದೇವ್ರ ಮುಂದೆ ನಿಂತ್ಕೊಳ್ಳೋದು ಟೈಮ್ ವೇಸ್ಟ್, ದೇವ್ರಿಗೂ ಟೈಮ್ ವೇಸ್ಟ್, ನಿಮಗೂ ದೇವ್ರ ಟೈಮ್ ವೇಸ್ಟ್. ಸರಿಯಾಗಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಿದ್ರೆ ರಾಷ್ಟ್ರ ಎಷ್ಟು ಇಂಪ್ರೂವ್ ಆಗುತ್ತೋ. ಇಲ್ಲದವರಿಗೆ ದರ್ಶನ ಕೊಡಿಸ್ಬೇಕು. ಒಂದ್ಸಲ
ಗವಿ ಗಂಗಾಧರೇಶ್ವರನ ದೇಗುಲದಲ್ಲೇ ಬೆಳೆದ ಅಹೋರಾತ್ರ. ಆವಾಗ ಶಿವರಾತ್ರಿಗೆ ಹೋದ್ರೆ ದರ್ಶನ ಮಾಡ್ತಿರ್ಲಿಲ್ಲ ಅಹೋರಾತ್ರ, ಕ್ಯೂ ಅಲ್ಲಿ ಇರೋರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಸುತ್ತಲೂ ಓಡಾಡ್ಕೊಂಡಿರ್ತಿದ್ದ. ಸಡನ್ ಆಗಿ ಒಬ್ಬ ಎಂಪಿ ಬಂದ್ಬಿಟ್ಟ. ಆವಾಗ ಹೆಣ್ಣು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನಿಂತ್ಕೊಂಡು ರಾತ್ರಿ ಸುಮಾರು 12 ಗಂಟೆಗೆ ಬಂದ. ಕ್ಯೂ ಕಿಲೋಮೀಟರ್ ಗಟ್ಟಲೆ ಇದೆ. ಇವನು ಒಳಗೆ ನುಗ್ಗದ, ಗುಂಪು ಕಟ್ಕೊಂಡು ಹೋದ, ಒಳಗೆ ನುಗ್ಗದ. ಒಂದೂವರೆ ಗಂಟೆ ಎರಡು ಗಂಟೆ ಆದರೂ ಆಚೆ ಬರಲಿಲ್ಲ, ಕ್ಯೂ ನಿಂತೋಯ್ತು. ಆಚೆ ಬಂದ, ಒಂದು ಜಗಳ ಆಡದೆ, ನಾಚಿಕೆ ಆಗಲ್ಲ ನಿಮಗೆ, ತಪ್ಪನ್ಸಲ್ಲ ನಿಮಗೆ, ನೀವು ಇನ್ನೊಬ್ಬರಿಗೆ ದರ್ಶನ ಆಗೋದಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ನೀವೇ ಒಬ್ಬೊಬ್ಬರು ಬಂದು ಒಂದೊಂದು ಗಂಟೆ ಆಕ್ರಮಿಸ್ಕೊಂಡ್ಬಿಟ್ರೆ ಶಿವರಾತ್ರಿ ನಿಮ್ಮನ್ನು ಇಷ್ಟಪಟ್ಬಿಡ್ತಾರೆ ದೇವರು ಅಂದ. ಅಂದ ಅಹೋರಾತ್ರ. ಅವರ ಚೇಲಾಗಳೆಲ್ಲ ಒಡಿಯೋಕೆ ಬಂದರು. ಅವಾಗ ಆ ಎಂ ಪಿ ಹೇಳ್ದ, ಇವನು ಅಹೋರಾತ್ರ ನಮಗೆ ಗೊತ್ತು ಸ್ನೇಹಿತ, ಬಿಟ್ಬಿಡಿ, ಅವ್ರು ಹೇಳೋ ಸತ್ಯ ಇದೆಯಲ್ಲ ಅಂತ ಹೇಳ್ದ. ಹಿಂಗೆ ಖಂಡಿಸರು ಅಲ್ಲಿಂದಲ್ಲಿ. ನಾಚಿಕೆ ಗೆಟ್ಟ ಬಿಹೇವಿಯರ್ನ ಖಂಡಿಸ್ತಾ ಇದ್ರೇನೆ ನಮ್ಮ ದೇಶ ಮುಂದೆ ಬರೋದು. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೀಮಿತವಾಗಿರಲಿಲ್ಲ ಹೋರಾಟ, ಇನ್ನು ಮುಂದೆ ಇದೆ. ನಮ್ಮ ಯುವಜನತೆ ಮುಂದೆ ಬಂದ್ರು, ಯುವರಕ್ತದಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಬನ್ರೋ, ಮುಂದೆ ಬನ್ರೋ, ಹೆಣ್ಣು ಮಕ್ಕಳನ್ನು ಕಾಪಾಡೋಣ. ಬನ್ರೋ, ಗೋವುಗಳನ್ನು ಕಾಪಾಡೋಣ. ಬನ್ರೋ, ನಾಯಿಗಳನ್ನು ಕಾಪಾಡೋಣ. ಬನ್ರೋ, ಹಂದಿಗಳನ್ನು ಕಾಪಾಡೋಣ. ಬನ್ರೋ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಕಾಪಾಡೋಣ. ಹಾವು, ಹುಳ, ಉಪ್ಪಟ ಎಲ್ಲಾನು ಕಾಪಾಡೋಣ. ಬನ್ರೋ, ಮರ ಗಿಡ ಎಲ್ಲವನ್ನು ಕಾಪಾಡೋಣ. ಬನ್ರೋ, ಸತ್ರೆ ಸತ್ರೇನಂತೆ ಕಾಲರ್ ಎತ್ಕೊಂಡು ಸಾಯ್ಬೇಕ್ರು. ಯಾವನ್ರ ಧೈರ್ಯ ಮಾಡಿ, ಹಿಂದೆ ಮಾತಾಡೋದಲ್ಲ, ಕಮೆಂಟ್ ಅಲ್ಲಿ ಅಮ್ಮ ಅಕ್ಕ ಅಂತ. ಬನ್ರೋ, ಇವಾಗ ಎದುರುಗಡೆ ಬದುಕಲು ಸಾಧ್ಯವಾಗದಂತೆ ಎದ್ದು ನಿಲ್ಲೋಣ. ಷಂಡರನ್ನ ಲೈನ್ ಆಗಿ ನಿಲ್ಸೋಣ. ಅಮ್ಮ ಅಕ್ಕ ಹೇಳುವಂತ ಷಂಡರನ್ನ ನಿಲ್ಸೋಣ. ಬನ್ರೋ, ದೇಗುಲಗಳನ್ನ ಸರ್ವ ಸ್ವಾತಂತ್ರ್ಯವಾಗಿ ಎಲ್ಲರೂ ಹೋಗುವಂತೆ ಮಾಡೋಣ. ಬನ್ರೋ, ವಿರಜಾ ನದಿ ನಮಗೆ ಬೇಕೋ, ತಿರುಪತಿಯಲ್ಲಿ ಮತ್ತೆ ವಿರಜಾ ನದಿ ಬೇಕೋ ಅಂತ ಎಲ್ಲ ಭಾರತದಾದ್ಯಂತ ಹೋರಾಡೋಣ. ಬನ್ರೋ, ಆವತ್ತು ಹಾಕಿದ ಆ ಬಂಡೆಗಳನ್ನ, ಆ ಫ್ಲೋರಿಂಗ್ ಅನ್ನ ತೆಗಿಬೇಕು, ಮತ್ತೆ ಅಲ್ಲಿ ವಿರಜಾ ನದಿ ಹುಟ್ಟಬೇಕು. ನಡಿರೋ, ಹೋರಾಡೋಣ ತಿರುಪತಿಗೋಸ್ಕರ. ನಮಗೆ ಮೊದಲಿನಂತೆ ದೇವಸ್ಥಾನ ಬೇಕೋ, ನಮಗೆ ಮೊದಲಿನಂತೆ ಧರ್ಮದರ್ಶನ ಬೇಕೋ, ಧರ್ಮದರ್ಶನದಲ್ಲಿ ನಿಂತವರಿಗೆ ಮೊದಲು ದರ್ಶನ ಆಗಬೇಕು, ಅಧರ್ಮ ದರ್ಶನಗಳಿಗೆಲ್ಲ ಮೊದಲು ದರ್ಶನ ಆಗಬಾರದು. ಇವತ್ತು ತಿರುಪತಿಯನ್ನು ಬದಲಾಯಿಸೋಣ. ದನಿ ಹತ್ರ ಎಲ್ಲರೂ ಥೂ ಅಂಜಿ ಬದುಕಬೇಕೆನ್ರು. ನಮಗೆ ಆ 1000 ಕಂಬದ ಮಂಟಪ ಮತ್ತೆ ಅಲ್ಲಿ ಬೇಕು, ಇಲ್ಲಾಂದ್ರೆ ಮಂದಿರನ ಮಾರ್ಬಲ್ ಮಾಡಬೇಕು ಅಂತ ಹೊರಟೋಗ್ತಾರೆ ಇವರು. ಹಳೆ ಮಂದಿರನ ಕಿತ್ತಾಕ್ತಾರೆ ಇವರು. ಪೂರ ಬೆಟ್ಟ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಎಲ್ಲ ಕಾಪಾಡೋಣ. ಬನ್ರು, ಜನಗಣ ಮನ ಆದಿ ನಾಯಕ ಜಯ ಹೇ ಅಂತ ಹಾಡಲ್ ಬರೋ ಪ್ರತಿಯೊಂದು ಪ್ರಾಂತ್ಯವನ್ನ ರಕ್ಷಿಸೋಣ. ಬನ್ರು, ನಮ್ಮ ದೇಶಕ್ಕೆ ಬೇಕಾಗಿದೆ ಇವಾಗ. ಧನ್ಯವಾದ ಅಹೋರಾತ್ರ.